ಶಿರ್ದಾಳ್ ಪಟ್ಟಣದ ಪುರಸಭೆ ಕಚೇರಿ ಆವರಣದಲ್ಲಿ ನವೀಕರಣಗೊಳಿಸಿದ ಅಧ್ಯಕ್ಷರ ಹಾಗೂ ಮುಖ್ಯಾಧಿಕಾರಿಗಳ ಕೊಠಡಿಗಳನ್ನು ಸೋಮವಾರದಂದು ಶಾಸಕ ಸಿದ್ದು ಸೌದಿ ಅವರು ಉದ್ಘಾಟಿಸಿ ಮಾತನಾಡಿದರು. ಕಚೇರಿ ಚೆನ್ನಾಗಿದ್ದರೆ ಪಟ್ಟಣ ಚೆನ್ನಾಗಿರಲು ಸಾಧ್ಯ, ಆದ್ದರಿಂದ ಕಚೇರಿಯಂತೆ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲು ಶ್ರಮ ವಹಿಸಬೇಕಾಗಿದೆ ಎಂದರು. ಅಂದಾಜು 1 ಕೋಟಿ ಮೊತ್ತದಲ್ಲಿ ಪುರಸಭೆ ಸಭಾಭವನ ಕೂಡ ನಿರ್ಮಿಸಲಾಗುತ್ತಿದ್ದು ಕಚೇರಿಯಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇದ್ದರೆ ಸಾರ್ವಜನಿಕರ ಕೆಲಸಗಳಿಗೂ ಸಾಕಷ್ಟು ಅನುಕೂಲಕರವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಕುಸುಮಾಂಡಿನಿ ಅಲ್ಲಪ್ಪ ಬಾಬುಗೌಂಡ್, ಉಪಾಧ್ಯಕ್ಷೆ ಶಾಂತವ್ವ ರುದ್ರಪ್ಪ ಕಾಲ್ತಿಪ್ಪಿ, ಕಾಶಿನಾಥ್ ರಾಠೋಡ್, ಸಂಗೀತ ಕೇದಾರಿ ಪಾಟೀಲ್, ಅಲ್ಲಪ್ಪ ಬಾಬುಗೌಂಡ್, ಸಂಗಮೇಶ್ ಕಾಲ್ತಿಪ್ಪಿ, ಸಂತೋಷ್ ಜಮಖಂಡಿ, ಕುಮಾರ್ ಸರಿಕಾರ್, ಶಂಕರ್ ಕುಂಬಾರ್, ಶೀತಲ್ ಗೋಳನವರ್, ಉಮೇಶ್ ದೊಡಮನಿ, ಮುಖ್ಯಾಧಿಕಾರಿ ರಘು ನಡೀನ್ಮನಿ, JSB ಮಾರ್ತಾಳಿ ಇನ್ನಿತರರು ಇದ್ದರು. 1 ಕೋಟಿ ರೂಪಾಯಿಯಲ್ಲಿ ಒಂದು ಸುಸಜ್ಜಿತವಾದ ಮೀಟಿಂಗ್ ಹಾಲ್ನ ಅಧಿಕಾರಿಗಳ ಚಂಬರ್ ಅವ, ಅವ್ರ ಕಂಪಾರ್ಟ್ಮೆಂಟ್ಗಳು, ಚೀಫ್ ಆಫೀಸರ್ ಚಂಬರ್ ಬೇರೆ ಅದ, ಉಪಾಧ್ಯಕ್ಷರ ಚಂಬರ್ ಬೇರೆ ಅದ, ಯಾರೋ ಜನ ಬಂದ್ರೆ ಅವ್ರನ್ನೆಲ್ಲರನ್ನೂ ಸಹಿತ ಗೌರವ ಕೊಟ್ಟು ಮಾತಾಡ್ಸ್ಲಕ್ಕೆ ಅನುಕೂಲ ಆಗ್ತದೆ. ಒಂದು ಅಲ್ಲಿ ಹರಿಯರೊಳಗೆ ಸಂಧ್ಯೆ ಆಗಿದ್ದಂಗೆ ಇರ್ತವೆ ರೋಡಿಯೋ ವಾರದಲ್ಲಿ, ಈಗ ಭಾಳ ಒಳ್ಳೆಯದಾಗ್ಯದ. ಮತ್ತು ಬಹುಶಃ ಅದಕ್ಕೂ ಒಂದು ಕಾಲ್ಗೊಂಡು ಹೋಗ್ಬೇಕಾಗಿತ್ತು, ಈ ಅಧ್ಯಕ್ಷ ಬಂದ ಕಾಲ್ಗೊಂಡು ಆಗಿ ಎಲ್ಲ ಮೆಂಬರ್ಗಳ್ದು ಅಧ್ಯಕ್ಷರುಗಳ್ದು ಎಲ್ಲ ಸಹಕಾರ, ಊರಿನ ಎಲ್ಲ ಹಿರಿಯರು ಸಹಿತ ಅದಕ್ಕೆ ಸಹಕಾರ ಮಾಡಿದ್ದಾರೆ, ನಾವು ಸಹಿತ ಮಾಧ್ಯಮದವರು ಸಹಿತ ಸಹಕಾರ ಮಾಡಿದ್ರೆ, ಅಧಿಕಾರಿಗಳು ಮುಖ್ಯಾಧಿಕಾರಿ ಎಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಅಭಿನಂದನೆಗಳಾಗಿರುತ್ತೆ. ಈ ರೀತಿ ಒಂದು ಸುಂದರವಾದ ಆಫೀಸ್ ನಿರ್ಮಾಣ ಮಾಡಿದೆ, ಆದರೆ ನಾವು ಯಾರು ಶಾಶ್ವತ ಅಲ್ಲ, ಅದು ನಾವಿದ್ದಾಗಿಂತ ಒಂದು ಆತನು ಅಂತದನ್ನ ನಮಗೆ ತೃಪ್ತಿ ಇಟ್ಕೊಳ್ಳೋಕ್ಕಾದ್ರೂ ಸಹಿತ ಈ ಆಫೀಸ್ದೊಳಗೆ ಕ್ವಾಲಿಟಿ ಇವರು ಸುಂದರವಾಗಿ ಕ್ವಾಲಿಟಿ ವರ್ಕ್ನು ಮಾಡಿದ್ದಾರೆ. ಕಥಾಚಾರಕ್ಕೆ ಮಾಡ್ತಾರಲ್ಲ, ಒಂದು ಕಥಾಚಾರಕ್ಕೆ ಅದು ಏನೋ ಉಪಯೋಗ ಆಗಬಹುದು, ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದ.